नमस्ते वीक्षकरे, नानु डॉक्टर भावना वेद आरोग्य केंद्र निसर्गमने सिर्सिया नैचुरोपति हागू योग वैद्य आत्मीय वीक्षकरिगे हागू आत्मीय साधकरिगे नम्म यूट्यूब चानलिगे स्वागत। वीक्षकरे, इवत्तु नानु चर्चिसुव विषय एनंद्रे कैल्शियम डेफिशियन्सी लक्षणगळु। सो अदक्किंत मुंचे नम्म यूट्यूब चानलिगे सब्स्क्राइब माडी पक्कदल्ले बरुव बेल बटन अन्नु प्रेस माडी हागे डॉक्टर हेग्डेस वाट्सएप लिंक डिस्क्रिप्शन बॉक्स अल्ली इदे, क्लिक माडी जॉइन आगि फ्री आगि हेल्थ टिप्स अन्नु पडेदुकोळ्ळबहुदु। ಅದೇ ರೀತಿ ನಿಮಗೆ ಯಾವುದಾದರೂ ಸಮಸ್ಯೆ ಇದ್ದರೆ ಕೆಳಗಡೆ ಬರ್ತಿರುವ ನಂಬರ್ಗೆ ಕಾಲ್ ಮಾಡಿ ನಾವೇ ನಿಮಗೆ ಒಂದೆರಡು ದಿನಗಳಲ್ಲಿ ಮತ್ತೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ನೀಡಿ ಆಹಾರ ಔಷಧಿಯನ್ನು ಮನೆಗೆ ತಲುಪಿಸಿಕೊಡಲುತ್ತೇವೆ. ಸೊ ವೀಕ್ಷಕರೇ, ಇವತ್ತಿನ ವಿಷಯ ಏನಂದರೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯ ಲಕ್ಷಣಗಳು. ಸೊ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಆಗುವಾಗ ನಮ್ಮ ಬಾಡಿ ತುಂಬಾ ಸಿಂಪ್ಟಮ್ಸ್ ತೋರಿಸ್ತಾ ಇರುತ್ತೆ. ಆದರೆ ಈ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸನ್ನು, ಈ ಲಕ್ಷಣಗಳನ್ನು ನಾವು ಇಗ್ನೋರ್ ಮಾಡ್ತೇವೆ. ಇಗ್ನೋರ್ ಮಾಡಿ ಮತ್ತೆ ತುಂಬಾ ಸಮಸ್ಯೆ ಉಂಟಾಗುವಂಥದ್ದು. ಸೊ ಯಾವುದೆಲ್ಲ ಲಕ್ಷಣಗಳು ಅಂದರೆ, ಮೊದಲಿಗೆ ಹೇರ್ ಫಾಲ್ ಆಗುವಂಥದ್ದು, ಅದೇ ರೀತಿ ಹೇರ್ ತುಂಬ ರಫ್ ಆಗುವಂಥದ್ದು, ಹಾಗೆ ಕೂದಲು ಬೆಳೆಯುವುದಿಲ್ಲ, ತುಂಬ ಸ್ಲೋ ಆಗಿ ಗ್ರೋತ್ ಆಗುವಂಥದ್ದು. ಸೊ ಇನ್ನೊಂದೇನೆಂದರೆ ಹಲ್ಲಿನ ಸಮಸ್ಯೆ ಜಾಸ್ತಿ ಇರುವಂಥದ್ದು. ಸೊ ಹಲ್ಲಿನಲ್ಲಿ ಟೂತ್ ಡಿಕೇ ಜಾಸ್ತಿ ಇರುತ್ತೆ. ಸೊ ಥರ್ಡ್ ಒನ್ ಏನಂದರೆ ನೇಲ್ ಬೇಗನೆ ಕಟ್ಟಾಗಿ ಹೋಗುತ್ತೆ. ಸೊ ನೇಲ್ ಗ್ರೋತ್ ಇರೋದಿಲ್ಲ, ಸೊ ನೇಲ್ ಕಟ್ಟಾಗಿ ಬೇಗ ಹೋಗುವಂಥದ್ದು. ನೆಕ್ಸ್ಟ್ ಒನ್ ಏನಂದರೆ ಜಾಯಿಂಟ್ ಪೇನ್. ಸೊ ಈ ಸಂಧಿವಾತದಲ್ಲಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ತುಂಬಾ ಇರುತ್ತೆ. ಸೊ ನೆಕ್ಸ್ಟ್ ಒನ್ ಪೋಸ್ಟ್ ಮೆನಪಾಸಲ್ ವುಮೆನ್, ಅಂದರೆ ಮುಟ್ಟು ನಿಲ್ಲುವ ಸಮಯದಲ್ಲಿ ಈ ಹೆಂಗಸರಲ್ಲಿ ತುಂಬಾ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರುತ್ತೆ. ಯಾಕಂದರೆ ಈ ಸಮಯದಲ್ಲಿ ಈ ಈಸ್ಟ್ರೋಜನ್ ಹಾರ್ಮೋನ್ ತುಂಬಾ ಕಡಿಮೆ ಇರೋದ್ರಿಂದ ಕ್ಯಾಲ್ಶಿಯಂ ಅಬ್ಸಾರ್ಪ್ಷನ್ ಆಗೋದಿಲ್ಲ ಬ್ಲಡ್ಡಲ್ಲಿ. ಸೊ ಅದರಿಂದಾಗಿ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಇರುವಂಥದ್ದು. ಸೊ ಈ ಥರ ಲಕ್ಷಣ ಕಂಡು ಬಂದಲ್ಲಿ ಒಮ್ಮೆ ಕ್ಯಾಲ್ಶಿಯಂ ಟೆಸ್ಟನ್ನು ಮಾಡಿಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಏನಂದರೆ ತುಂಬಾ ಸುಸ್ತಾಗುವಂಥದ್ದು, ಕನ್ಫ್ಯೂಷನ್ ಆಗುವಂಥದ್ದು, ತಲೆ ಸುತ್ತು ಬರುವಂಥದ್ದು, ಅದೇ ರೀತಿ ಕಾಲು ಸೆಳೆತ, ಕೈ ಸೆಳೆತ, ಕಾಲು ಸೆಳೆತ, ಬಾಡಿ ಪೇನ್ ಇರುವಂಥದ್ದು ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯದೇ ಲಕ್ಷಣಗಳು. ಸೊ ಇದೆಲ್ಲ ಸಿಂಪ್ಟಮ್ಸ್, ಅಂದರೆ ಲಕ್ಷಣಗಳು ಕಂಡು ಬಂದಲ್ಲಿ ಒಮ್ಮೆ ಕ್ಯಾಲ್ಶಿಯಂ ಟೆಸ್ಟನ್ನು ಮಾಡಿಕೊಳ್ಳಿ. ಸೊ ಅದೇ ರೀತಿ ಯಾವುದೆಲ್ಲ ಆಹಾರ ಸೇವನೆ ಮಾಡಿದರೆ ನಿಮಗೆ ಈ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯನ್ನು ಮನೆಯಲ್ಲಿಯೇ ಕಡಿಮೆ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಯಾವುದೆಲ್ಲ ಆಹಾರ ಸೇವನೆ ಮಾಡಿದರೆ ನಿಮಗೆ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯನ್ನು ಕಡಿಮೆ ಮಾಡಬಹುದು ಅಂತ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಸೊ RDA ಅಂದರೆ ರೆಕಮೆಂಡೆಡ್ ಡೈಲಿ ಅಲಾವೆನ್ಸ್ ಅಂತ ಇದೆ. ಸೊ ಅದು ಬಾಡಿಗೆ ರೆಕಮೆಂಡೆಡ್ ಡೈಲಿ ಅಲಾವೆನ್ಸ್ ಅಂದರೆ ನ್ಯೂಟ್ರಿಷನಲ್ ಕಂಟೆಂಟ್ ಆಫ್ ದ ಫುಡ್, ನಮಗೆ ಡೈಲಿ ಇಷ್ಟೇ ಕ್ಯಾಲ್ಶಿಯಂ ನಮಗೆ ಬಾಡಿಗೆ ಬೇಕು ಅಂತ ಇರುತ್ತೆ. ಅಂದರೆ ಕಂಪ್ಲೀಟ್ಲಿ 1000 to 1300 ಮಿಲಿಗ್ರಾಮ್ ಆಫ್ ಕ್ಯಾಲ್ಶಿಯಂ ನಮ್ಮ ಬಾಡಿಗೆ ಡೈಲಿ ಬೇಕಾಗುತ್ತೆ. ಸೊ ಮೊದಲಿಗೆ ಯಾವುದು ಫುಡ್ ಅಂದರೆ ಎಳ್ಳು, ಅದರಲ್ಲಿ ಬಿಳಿ ಎಳ್ಳು ಡೈಲಿ ಸೇವನೆ ಮಾಡ್ಬೋದು. 1 spoon ಬಿಳಿ ಎಳ್ಳಿನಲ್ಲಿ 88 ಮಿಲಿಗ್ರಾಮ್ ಆಫ್ ಕ್ಯಾಲ್ಶಿಯಂ ಇರುತ್ತೆ. ಸೊ ಇದನ್ನು ಡೈಲಿ ಉಪಯೋಗಿಸೋದ್ರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯನ್ನು ಕಡಿಮೆ ಮಾಡಬಹುದು. ನೆಕ್ಸ್ಟ್ ಒನ್ ಏನಂದರೆ ಪ್ರೊಬಯೋಟಿಕ್ ಜಾಸ್ತಿ ತಗೋಬೇಕು, ಅಂದರೆ ಮೊಸರು ಮಜ್ಜಿಗೆ ಜಾಸ್ತಿ ಉಪಯೋಗಿಸಿ, ಯಾಕಂದರೆ ಇದರಲ್ಲಿ ಗುಡ್ ಫ್ಯಾಟ್ ಇದೆ, ಅದೇ ರೀತಿ ಗುಡ್ ಬ್ಯಾಕ್ಟೀರಿಯಾ ಇಂಪ್ರೂವ್ ಮಾಡಲಿಕ್ಕೂ ನಿಮಗೆ ಹೆಲ್ಪ್ ಆಗುತ್ತೆ. ಸೊ ಯಾಕಂದರೆ ಇದರಲ್ಲಿ ಲ್ಯಾಕ್ಟೋಬೆಸಿಲಸ್ ಎಂಬ ಬ್ಯಾಕ್ಟೀರಿಯಾ ಇರೋದ್ರಿಂದನೂ ಕ್ಯಾಲ್ಶಿಯಂ ಡೆಫಿಷಿಯನ್ಸಿ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಯಾರಿಗೆ ಈ ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇರುತ್ತೆ ಅವರು ಸೋಯಾ ಮಿಲ್ಕ್ ಅಥವಾ ಆಲ್ಮಂಡ್ ಮಿಲ್ಕನ್ನು ಉಪಯೋಗಿಸಬಹುದು. ಆಹಾರದಲ್ಲಿ ನಾವು ಜಾಸ್ತಿಯಾಗಿ ಹಸಿ ತರಕಾರಿಗಳನ್ನು ಜಾಸ್ತಿ ಉಪಯೋಗಿಸಿ, ಅಂದರೆ ಬೆಂಡೆಕಾಯಿ, ಪಾಲಕ್, ಗೆಡ್ಡೆಕೋಸು, ಎಲೆಕೋಸು ಇದನ್ನು ಜಾಸ್ತಿಯಾಗಿ ಉಪಯೋಗಿಸೋದ್ರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಗೆ ಹೆಲ್ಪ್ ಆಗುತ್ತೆ. ಅದೇ ರೀತಿ ಆಮ್ಲ, ಯಾಕಂದರೆ ಇದರಲ್ಲಿ ವೈಟಮಿನ್ ಸಿ ಜಾಸ್ತಿ ಇರೋ, ಯಾಕಂದರೆ ಇದನ್ನು ಪವರ್ ಹೌಸ್ ಆಫ್ ದ ನ್ಯೂಟ್ರಿಯೆಂಟ್ಸ್ ಅಂತ ಕರಿತೇವೆ. ಸೊ ಇದನ್ನು ಜಾಸ್ತಿಯಾಗಿ ಉಪಯೋಗಿಸಬಹುದು, ಯಾಕಂದರೆ ಇದರಲ್ಲಿ ಮೆಗ್ನೀಷಿಯಂ, ಅದೇ ರೀತಿ ಫಾಸ್ಫರಸ್, ಜಿಂಕ್ ಇಂಥದ್ದು ಜಾಸ್ತಿ ಇದೆ. ಸೊ ಇದನ್ನು ಕೂಡ ಡೈಲಿ ತಗೋಬೋದು. ವೈಟಮಿನ್ ಸಿ ಅಂದರೆ ಆಮ್ಲ ಜಾಸ್ತಿಯನ್ನು ಉಪಯೋಗಿಸಬಹುದು. ಅದೇ ರೀತಿ ಬಾದಾಮ್ ಉಪಯೋಗಿಸ್ಬೋದು, ಯಾಕಂದರೆ ಬಾದಾಮಲ್ಲಿ ವೈಟಮಿನ್ ಇ ಕಂಟೆಂಟ್ ಜಾಸ್ತಿ ಇದೆ. ಸೊ ರಾತ್ರಿ ಈ ಬಾದಾಮನ್ನು ಒಂದು 4 to 5 ಬಾದಾಮನ್ನು ನೀರಲ್ಲಿ ಸೋಕ್ ಮಾಡಿಕೊಂಡು ನೆಕ್ಸ್ಟ್ ಮಾರ್ನಿಂಗ್ ಈ ಬಾದಾಮನ್ನು ಉಪಯೋಗಿಸ್ಬೋದು. ಹಣ್ಣುಗಳಲ್ಲಿ ಯಾವುದೆಲ್ಲ ಹಣ್ಣು ಅಂದರೆ, ಮೊದಲಿಗೆ ಕಿವಿ ಫ್ರೂಟ್, ಅವಕಾಡೋ, ಅಂಜೂರ, ಅದೇ ರೀತಿ ಬಾಳೆಹಣ್ಣು, ಕಿತ್ತಳೆ ಹಣ್ಣು ಇದೆಲ್ಲ ಸೇವನೆ ಮಾಡೋದ್ರಿಂದ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯನ್ನು ಕಡಿಮೆ ಮಾಡಿ. ಸೊ ಗೊತ್ತಾಯ್ತಲ್ಲ ವೀಕ್ಷಕರೇ, ಯಾವುದೆಲ್ಲ ಕ್ಯಾಲ್ಶಿಯಂ ಡೆಫಿಷಿಯನ್ಸಿಯ ಲಕ್ಷಣಗಳು ಅಂತ. ಸೊ ಅದೇ ರೀತಿ ನಿಮಗೆ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಬೇಕಾದಲ್ಲಿ ನಮ್ಮದೇ ಆದ ಆಲ್ಫಾ ನ್ಯಾಚುರಲ್ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಸಿಗುತ್ತದೆ. ಸೊ ನಿಮಗೆ ಬೇಕಾದರೆ ನಮಗೆ ಕರೆ ಮಾಡಿ ನಾವೇ ನಿಮಗೆ ಈ ಔಷಧಿಯನ್ನು ಮನೆಗೆ
ತಲುಪಿಸಿಕೊಡುತ್ತೇವೆ ಸೋ ಈ ವಿಡಿಯೋ ನಿಮಗೆ ಇಷ್ಟವಾದರೆ ನಮ್ಮ ವಿಡಿಯೋ ಅನ್ನು ಲೈಕ್ ಮಾಡಿ ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು।